राज्य राजकारणदल्लि अदरल्लू कोलार विधानसभा क्षेत्रदल्लि ಒಂದು ಸ್ಫೋಟಕ ಬೆಳವಣಿಗೆಯಂತೆ ನಡೆದುಕೊಂಡಿದೆ. ಕೋಲಾರದ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಸಿಎಂ ಶ್ರೀನಾಥ್ ಅವರನ್ನ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರು ಭೇಟಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಸದ್ಯ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಯಾವ ಕಾರಣಕ್ಕಾಗಿ ಭೇಟಿಯಾದರು, ಆ ಪ್ರಭಾವಿ ನಾಯಕ ಯಾರು, ಯಾವ ರೀತಿಯಾದಂತಹ ಚರ್ಚೆ ಜೆಡಿಎಸ್ ಅಭ್ಯರ್ಥಿಯ ಭೇಟಿಯ ಸಂದರ್ಭದಲ್ಲಿ ಹಾಗಾದ್ರೆ ಆಗಿದೆ, ಈ ರೀತಿಯಾದಂತಹ ಚರ್ಚೆಗಳು ಕಾಂಗ್ರೆಸ್ ಪಾಳಿಯದಲ್ಲಿ ಜೆಡಿಎಸ್ ಪಾಳಿಯದಲ್ಲಿ ಕೋಲಾರ ಚುನಾವಣಾ ರಣಕಣದಲ್ಲಿ ಸದ್ಯ ಆಗ್ತಾ ಇದೆ. ಸಿಎಂ ಶ್ರೀನಾಥ್ ಜೆಡಿಎಸ್ನ ಅಭ್ಯರ್ಥಿ, ಕೋಲಾರ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಪರಿಣಮಿಸಿದ್ದು ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡುತ್ತಾರೆ ಅನ್ನುವಂತ ಕಾರಣಕ್ಕಾಗಿ. ಆದರೆ ಚುನಾವಣಾ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ ಈ ಕ್ಷೇತ್ರ ಸೇಫ್ ಇಲ್ಲ ಅನ್ನುವಂತ ಸೂಚನೆ ಯಾವಾಗ ರಾಹುಲ್ ಗಾಂಧಿ ಅವರಿಂದ ಸಿಕ್ತೋ ಸಿದ್ದರಾಮಯ್ಯ ಅವರು ಆ ಕಣದಿಂದ ಹಿಂದೆ ಸರಿದ್ರು ಅನ್ನುವಂತ ಮಾತು ಕೇಳಬಂತು. ಕೊನೆಗೆ ಅಧಿಕೃತ ಕ್ಷೇತ್ರವಾಗಿ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮೊದಲ ಪಟ್ಟಿಯಲ್ಲಿ ವರುಣ ಕ್ಷೇತ್ರವನ್ನ ಹೈಕಮಾಂಡ್ ನಾಯಕರು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ. ಆದರೂ ಎರಡು ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ಒಂದು ಮಾತಿದೆ. ಇದೆಲ್ಲದರ ಬೆನ್ನಲ್ಲೇ ಸಿಎಂ ಶ್ರೀನಾಥ್ ಅವರನ್ನ ಕಾಂಗ್ರೆಸ್ ನಾಯಕರೊಬ್ಬರು ಹೋಗಿ ಭೇಟಿ ಮಾಡಿದ್ದಾರೆ ಅನ್ನುವಂತ ವಿಚಾರ ಸದ್ಯ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬನ್ನಿ, ಅವರು ಸಂಕಲ್ಪ ಭಾವೆ ನಾಯಕರು ಅವರನ್ನ ಭೇಟಿ ಮಾಡಿದ್ರು. ಅವರು ಜನತಾಳದ ನಿಷ್ಠಾವಂತ ಕಾರ್ಯಕರ್ತರು. ಅವರೇನು ಪಕ್ಷ ಬಿಡತಕ್ಕಂತ ಪ್ರಶ್ನೆ ಬರಲ್ಲ. ಅಲ್ಲ, ಪಕ್ಷ ಬಿಡೋದ್ರ ಬಗ್ಗೆ ಅಲ್ಲ ಸರ್, ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನನ್ನ ಸೋಲಿಸಬೇಕು ಮತ್ತೆ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಚರ್ಚೆ ಮಾಡೋಕ್ಕೇನಾದ್ರೂ ಭೇಟಿ ಮಾಡಿರ್ಬೋದು. ನನ್ನ ಗಮನಕ್ಕೇನು ಬಂದಿಲ್ಲ ಯಾರು ಪ್ರಭಾವಿ ನಾಯಕರು ಅವ್ರನ್ನ ಭೇಟಿ ಮಾಡಿದ್ರು. ಅವರು ಜನತಾಳದ ನಿಷ್ಠಾವಂತ ಕಾರ್ಯಕರ್ತರು. ಅವರೇನು ಪಕ್ಷ ಬಿಡತಕ್ಕಂಥ ಪ್ರಶ್ನೆ ಬರಲ್ಲ. ಅಲ್ಲ, ಪಕ್ಷ ಬಿಡೋದ್ರ ಬಗ್ಗೆ ಅಲ್ಲ ಸರ್, ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನನ್ನ ಸೋಲಿಸಬೇಕು ಮತ್ತೆ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಚರ್ಚೆ ಮಾಡೋಕ್ಕೇನಾದ್ರು ಭೇಟಿ ಮಾಡಿರ್ಬೋದು. ಯಾರು ಯಾರಪ್ಪ, ಯಾವ ನಾಯಕರೇ, ಸುಮ್ಮನೆ ಸುಮ್ಮನೆ ಹೇಳ್ಬಿಟ್ರೆ ನಾಯಕರು ಭೇಟಿಯಾಗಿದ್ದಾರೆ ಅಂತ. ಯಾರಯ್ಯ, ನಿಂಗೆ ಗೊತ್ತಿದ್ರೆ ಹೇಳು, ನಾನು ಕೇಳ್ತೀನಿ ಅವ್ರನ್ನ. ಗೊತ್ತಿದ್ರೆ ಯಾಕೆ ಕೇಳ್ತೀಯ? ನಾನು ಹೆಂಗ್ ಕೇಳಲಿ? ಯಾರಪ್ಪ ಯಾವ ನಾಯಕರೇ, ಸುಮ್ಮನೆ ಸುಮ್ಮನೆ ಹೇಳ್ಬಿಟ್ರೆ ನಾಯಕರು ಭೇಟಿಯಾಗಿದ್ದಾರೆ ಅಂತ. ಯಾರಯ್ಯ, ನಿಂಗೆ ಗೊತ್ತಿದ್ರೆ ಹೇಳು, ನಾನು ಕೇಳ್ತೀನಿ ಅವ್ರನ್ನ. ಗೊತ್ತಿಲ್ಲ ಯಾಕೆ ಕೇಳ್ತೀಯ? ಕೋಲಾರದಿಂದಾನೂ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಈ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಗಳಿಲ್ಲ. ಬಟ್ ಚರ್ಚೆಯಂತೂ ನಡೀತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಬಳಗ ಒತ್ತಡವನ್ನಂತೂ ಹೇಳ್ತಾ ಇದೆ, ನೀವು ಕೋಲಾರದಿಂದ ಸ್ಪರ್ಧೆ ಮಾಡಲೇಬೇಕು, ಸ್ಪರ್ಧೆ ಮಾಡದೇ ಇದ್ರೆ ಅದು ಬೇರೆಯದೇ ರೀತಿಯಾದಂತಹ ಸಂದೇಶವನ್ನ ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ವಿಪಕ್ಷಗಳಿಗೂ ಕೂಡ ನೀಡುತ್ತೆ ಅನ್ನುವಂತಹ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ನಿರಂತರವಾಗಿ ಮಾಡ್ತಾನೆ ಬಿಡ್ತಾ ಇದೆ. ಒಂದು ವೇಳೆ ನೀವು ಕೋಲಾರ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದಿದ್ದೇ ಆದ್ರೆ ಅದು ವೈಯಕ್ತಿಕವಾಗಿ ನಿಮಗೂ ಕೂಡ ಹಿನ್ನಡೆ, ಮತ್ತೊಂದು ಕಡೆ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗಬಹುದು ಅನ್ನುವಂತಹ ಒಂದು ಮಾತನ್ನ ಅವರ ಆಪ್ತ ಬಳಗ ಹೇಳ್ತಾನೆ ಇದೆ. ಇದರ ಮಧ್ಯೆ ಈ ಭೇಟಿಯ ವಿಚಾರ ಬೆಳಕಿಗೆ ಬಂದ ತಕ್ಷಣ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತನ್ನ ನಾವು ಗಮನಿಸಿದ್ವಿ. ಬಹುಶಃ ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳೋದಕ್ಕೆ ಸಿಎಂ ಶ್ರೀನಾಥ್ ಕೋಲಾರದ ಜೆಡಿಎಸ್ ಅಭ್ಯರ್ಥಿ ಅವರನ್ನ ಕಾಂಗ್ರೆಸ್ನ ಆ ಪ್ರಭಾವಿ ನಾಯಕ ಭೇಟಿ ಆಗಿರಬಹುದು ಅನ್ನುವಂತಹ ಮಾತನ್ನ ಹೆಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ರು. ಹೆಚ್ ಡಿ ಕುಮಾರಸ್ವಾಮಿಯವರ ಈ ಮಾತುಗಳನ್ನ ಕೇಳ್ತಾ ಇದ್ದಾಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 2018 ಚುನಾವಣೆಯ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ರೀಕಾಲ್ ಮಾಡಿಕೊಳ್ಳೇಬೇಕು. ಖುದ್ದು ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಬಾರಿ ಮಾತನಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನುವಂತಹ ಭರವಸೆ ಇದ್ದಂತಹ ಸಂದರ್ಭದಲ್ಲೂ ವಿರೋಧಿಗಳೆಲ್ಲ ಒಟ್ಟಾಗ್ಬಿಟ್ರು, ಅದರಲ್ಲೂ ಕಾಂಗ್ರೆಸ್ನಲ್ಲೇ ಇರುವಂತಹ ಕೆಲವರು ನನ್ನ ವಿರುದ್ಧ ನಿಂತು ಸೋಲಿಗೆ ಕಾರಣರಾದ್ರು ಅನ್ನುವಂತಹ ಬೇಸರ ಇವತ್ತಿಗೂ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಳಗೇಟು ಬಿತ್ತು, ಹಾಗಾಗಿನೇ ಅವರು ಸೋಲನ್ನ ಎದುರಿಸಬೇಕಾಯ್ತು. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಸ್ಪರ್ಧೆ ಮಾಡಿದ್ರು ಕೂಡ, ಜನಪ್ರಿಯ ಮುಖ್ಯಮಂತ್ರಿ ಅನ್ನುವಂತಹ ಖ್ಯಾತಿಯನ್ನ ಗಳಿಸಿದ್ರು ಕೂಡ ಸೋಲನ್ನ ಅವರು ಅನುಭವಿಸಬೇಕಾಯ್ತು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಇದೆಲ್ಲದರ ಮಧ್ಯೆ ಈಗ ಕುಮಾರಸ್ವಾಮಿಯವರು ಆಡಿರುವಂತಹ ಮಾತು, ಸಿಎಂ ಶ್ರೀನಾಥ್ ಅವರನ್ನ ಭೇಟಿಯಾಗಿರುವಂತಹ ಆ ಕಾಂಗ್ರೆಸ್ ನಾಯಕ ಆ ಸಂದರ್ಭದಲ್ಲಿ ಆಗಿರಬಹುದಾದಂತಹ ಚರ್ಚೆ,
ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರು ಭೇಟಿಯಾದ್ರು, ಯಾವ ಕಾರಣಕ್ಕಾಗಿ ಭೇಟಿಯಾದ್ರು, ಯಾವ ವಿಚಾರದ ಬಗ್ಗೆ ಆ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ನಡೆದಿದೆ ಅನ್ನುವಂಥದ್ದು ಸದ್ಯ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.